ಗಾನ ಮೇಡಮ್ ಏನ್ ಮಾಡ್ತಾವ್ರ ನೋಡ ಬನ್ನಿ ಗೈಸ್. ವಾಟ್ ಎ ಸರ್ಪ್ರೈಸ್, ಇವತ್ತೇನೋ ಸೂರ್ಯ ಆ ಕಡೆಯಿಂದ ಹುಟ್ಟಿನ ಗೊತ್ತಾಯ್ತಾ ಇಲ್ಲ, ಏನೋ ದಬ್ಬಾಕ್ತಾವಳೆ ನೋಡಿ ಗೈಸ್. ಹೌದಾ, ಓ ಗಾಡ್, ಈ ಥರ ಮಾಡ್ತಾರ ಎಲ್ಲ? ಅದೇನೇ ಅದೇನಕ್ಕೆ ಕ್ಲೀನ್ ಮಾಡ್ತಾರ ಅದು? ಓಕೆ ಓಕೆ, ಅದನ್ನ ವಾಶ್ ಮಾಡ್ತಾ ಇದ್ದೀರಾ? ಓಕೆ, ಗುಡ್ ಗರ್ಲ್. ವಾ, ಪನ್ನೀರ್ ಮಸಾಲ ಬೇಯ್ತಾ ಇದೆ ನೋಡಿ ಗಾಯ್ಸ್. ಇವ್ರ ಮನೇಲಿ ಚಿಕನ್ ಮಟನ್ ಮಾಡಂಗಿಲ್ಲ, ನಾನು ಇಲ್ಲಿ ಬರಕ್ ಅದಕ್ಕೆ ನನಗೆ ಬರಕ್ ಇಷ್ಟನೇ ಆಯ್ತಾ ಇಲ್ಲ. ಇಲ್ಲಿಗೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಗ್ಯಾರಂಟಿ. ವಾ, ಸೂಪರ್ ಆಗಿ ಬೇಯ್ತಾ ಇದೆ ನೋಡಿ ಗಾಯ್ಸ್, ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಏನು ಟೇಸ್ಟ್ ಇರುತ್ತೋ ತಿಂದ್ಬಿಟ್ಟು ಹೇಳ್ತೀವಿ ಆಮೇಲೆ. ನನ್ನ ಹೆಂಡತಿ ಅಪ್ರೂಪಕ್ಕೆ ತೊಳಿತಾವಳೆ. ಗುಡ್ ಗಾರ್, ಏನು ತೊಳಿತಾ ಇದ್ದೀರಾ? ಆಮೇಲೆ ಏನು ಸಮಾಚಾರ? ಅದೆಲ್ಲ ವಿಡಿಯೋ ಮಾಡಕ್ಕೆ ಹೋಗ್ಬೇಕಲ್ಲ ನೀವು ಬೇರೆ ಇವತ್ತು. ಪ್ರಮೋಷನ್ ವಿಡಿಯೋನಾ? ಎಲ್ಲಿ? ಅದೆಲ್ಲಿ ವರ್ತು ಕೊಡಿಲ್ಲ ಅದ. ಹೌದು, ಡೀಟೇಲ್ ಆಗಿ ಹೇಳ್ಬೇಕು ವರ್ತು ಕೊಡಿ. ಕಿಸಿತ ಅವಳೆ ಕಟ್ ಮಾಡಾಕ್ತವೆ. ಅಯ್ಯೋ, ಇವನ್ ಯಾಕೆ ತಿಂತಾರೆ ಹೋಗಿ ಗೈಸ್. ಈ ವೆಜ್ ಶ್ರಾವಣ ಅಲ್ವಾ, ಅದಕ್ಕೆ ಮಾಡಲ್ಲ ನಮ್ಮ ಮನೇಲಿ. ನಮ್ಮ ಅತ್ತೆ ಮನೇಲಿ ಯಾವ ಶ್ರಾವಣನೂ ಇಲ್ಲ, ಯಾವ್ದು ಇಲ್ಲ, ಎಲ್ಲ ನೋಡ್ ತಿಂತಾ ಇರೋದೆ. ಹೆಂಗ್ ಕಾಣಿಸ್ತೈತೆ? ಸೇಮ್ ಮಸಾಲೆ ತರನೇ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ, ಬೇಯ್ತಾ ಇದೆ, ಒಂದೊಂದೇ ತಿಂತಾ ಇದೆ, ಬಾಯಲ್ಲಿ ನೀರು ಸ್ವಲ್ಪ ಸುರಿತಾ ನನಗಂತೂ. ಇದನ್ನೇ ಚಿಕನ್ ಮಟನ್ ಅನ್ಕೊಂತೀವಿ. ಓ, ಅದು ಏನು ಚಿಕನ್? ಚಿಕನ್ ಮಟನ್? ಮಟನ್ ಏನಮ್ಮ ಪುಟ್ಟಮ್ಮ? ಅವ್ರಂತೂ ಕಾಯ್ತಾರು, ಕಾಯ್ತಾ ಇದೀರ ಗೈಸ್? ಸೂಪರ್ ಆಗಿದೆ. ಅವಳು ಮಾಡ್ಬಿಟ್ಟು ಅವಳೇ ಸೂಪರ್ ಆಗದೆ ಅಂತೇಳಿ, ಅವಳು ಯಾವಾಗೂ ಅದೇನೆ, ಅವಳು ಮಾಡ್ಬಿಟ್ಟು ಅವಳಿಗೆ ಸೂಪರ್ ಆಗಿರ್ತದೆ. ಹೇಗಿದೆ? ಓಕೆ, ನಿನಗೆ ಬಂಬಾಟ್ ಆಗಿದ್ರೆ ಸಾಕು. ಅದಕ್ಕೇನು ಇದಾಕಲ್ವಾ, ಮೆಣಸು, ಚಕ್ಕೆ, ಲವಂಗ? ಮಸಾಲ ಏನದು? ಗರಂ ಮಸಾಲ ಅಂತೆ, ಹಾಕ್ಬೇಕಂತೆ. ಇದನ್ನ ಫಸ್ಟ್ ಹೇಗ್ ಮಾಡೋದಂತೆ ಇದ್ಬಿಟ್ರೆ ಏನು ಬೇಡ. ಇದಾಗಿದೆ ಗೈಸ್, ಇವಾಗ ಹೇಳ್ತೀನಿ ಬನ್ನಿ. ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಇಟ್ಕೋಬೇಕು, ಅದಾದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರು, ಅವೆಲ್ಲ ಏನೇನು ಇರ್ತಾವೆ ಅದೆಲ್ಲ ಹಾಕೋಬಿಟ್ಟು ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕೊಂಡು ಹಸಿ ವಾಸನೆ ಹೋಗೋಬೇಕು, ಹುರ್ಕೋಬಿಟ್ಟು ಅದಾದ್ಮೇಲೆ ಅದಕ್ಕೆ ಅದು ಸ್ವಲ್ಪ ಬೇಯ್ತಿದ್ದಂಗೆ ನಾವು ಒಂದ್ ಕಡೆ
ಎರಡು ಟೊಮೆಟೋನೋ ಮೂರು ಟೊಮೆಟೋನೋ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ ಎಲ್ಲ ಬೆಂದಿರುತ್ತಲ್ಲ, ಹಸಿ ವಾಸನೆ ಎಲ್ಲ ಹೋಗಿರುತ್ತಲ್ಲ, ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಬೇಕು. ಖಾರ, ಗರಂ ಮಸಾಲ, ಧನಿಯಾ ಪೌಡರ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಮಸಾಲ ಎಲ್ಲ ಆ್ಯಡ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಆಗೋವರೆಗೂ ಹುರ್ಕೊಬಿಟ್ಟು ಟೊಮಾಟೋ ಹುರ್ಕೊಂಡಿರ್ತೀರಲ್ಲ ಅದನ್ನ ಹಾಕೋಬೇಕಾಗುತ್ತೆ. ಸೊ ಅದಾದ್ಮೇಲೆ ನೀಟಾಗಿ ಫ್ರೈ ಆದ್ಮೇಲೆ ಒಂಚೂರು ಇಷ್ಟು ಸ್ವಲ್ಪ ನೀರು, ನಿಮಗೆ ಯಾವ ಥರ ಬೇಕೋ ರೈಸ್ ಐಟಮ್ ಬಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು, ಚಪಾತಿ ಪೂರಿ ಅದಕ್ಕಂದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು. ಜಾಸ್ತಿ ತೆಳ್ಳಗೂ ಮಾಡ್ಕೊಡಿ, ಜಾಸ್ತಿ ಗಟ್ಟಿಗೂ ಮಾಡ್ಕೊಬೋದು. ಮೀಡಿಯಮ್ ಆಗಿ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಸಪ್ರೇಟ್ ಆಗಿ, ನಿಮಗೆ ಸಪ್ರೇಟ್ ಆಗಿ ಪನ್ನೀರ್ ಹಂಗೆ ತಿನ್ನಕ್ಕಾಗಲ್ಲ ಅಂದ್ರೆ ಸಪ್ರೇಟ್ ಬಂದಿಲ್ಲಿ ಪನ್ನೀರು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪನ್ನೀರು ಮತ್ತೆ ಖಾರ ಉಪ್ಪು ಇಷ್ಟನ್ನ ಫ್ರೈ ಮಾಡ್ಕೋಬೋದು. ಅದನ್ನ ಫ್ರೈ ಮಾಡ್ಕೊಂಡಿಲ್ಲ ಬೇಡ ಅಂದಾಗೆ ಹಂಗೆ ಆ್ಯಡ್ ಮಾಡ್ಕೊಂಡು ಸ್ಪೈಸಸ್ನ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಾನು ಸಪ್ರೇಟ್ ಆಗಿ ಹುರ್ಕೊಂಡು ಖಾರ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡೆ. ಸೊ ಅದನ್ನ ನೆಕ್ಸ್ಟ್ ಪನ್ನೀರ್ನ ಎಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಟೊಮಾಟೋ ಎಲ್ಲ ಬೆಂದಿರೋದು ರುಬ್ಕೊಂಡಿರೋದು ಹಾಕಿರ್ತೀವಲ್ಲ ಸ್ವಲ್ಪ ನೀರು ಹಾಕೊಂಡು ಪನ್ನೀರ್ನ ಆ್ಯಡ್ ಮಾಡಿ ಲಾಸ್ಟ್ ಅಲ್ಲಿ ಹಸಿಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ. ಸ್ವಲ್ಪ ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿರ್ಬೇಕು. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲಿ ಇಷ್ಟೇ ಗೈಸ್, ಪನ್ನೀರ್ ಗ್ರೇವಿ. ಸೊ ಅದಕ್ಕೆ ನಾನು ಇವಾಗ ಚಪಾತಿ ಇಟ್ಟು ಕಲ್ಸ್ಕೊಳಕ್ ಹೋಗ್ತಾಯಿದೀನಿ. ಬನ್ನಿ, ಅದಕ್ಕೆ ಇದು ಸ್ಲ್ಯಾಬ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಚೆನ್ನಾಗಿರಲ್ಲ ಅಂತಿದ್ರೆ ಯಾರೋ ಯಾರೋ ಅಂತಿದ್ರಪ್ಪ ಚೆನ್ನಾಗಿರಲ್ಲ ಅಂತ ಯಾರೋ ಅಂತಿದ್ರು. ನಿಜನಾ ಸುಳ್ಳ? ಚೆನ್ನಾಗಿರುತ್ತಾ? ಹೌದಾ, ಚೆನ್ನಾಗಿರುತ್ತಾ ಚಿನ್ಮಯ್? ನಮ್ ಡ್ಯಾಡಿಗೆ ಗೋಧಿ ಹಿಟ್ಟು ಇಷ್ಟ ಆಗಲ್ಲ, ಮೈದಾ ಹಿಟ್ಟು ಜಾಸ್ತಿ ಇಷ್ಟ. ಚಪಾತಿ ಮೈದಾ ಹಿಟ್ಟು ಎಫೆಕ್ಟ್ ತಿನ್ಬಾರ್ದಂತೆ ಮೈದಾ ಹಿಟ್ಟು. ಪಾಪ ನನ್ಗಂತ ಕೆಲಸ ಬಿಟ್ಟು ನನಗೋಸ್ಕರ ಪ್ರಮೋಷನ್ ಇಟ್ಟು ನಕ್ಕು ಬಂದಿದ್ದಾರೆ. ಎಷ್ಟು ಸೌಂಡ್ ಮಾಡ್ತೀರಲ್ಲ ನೋಡ್ರೆ, ಏನು ಮಾಡಕ್ಕಾಗಲ್ಲ. ಒಂದು ವಿಡಿಯೋ ಮಾಡಕ್ ಬಿಡ್ತಾ ಇದ್ದೀರಾ? ಮೈ ಇದು ಫುಲ್ ಹಾಕ್ಬಿಡದ ಪ್ಯಾಕೆಟ್ ಚಪಾತಿಗೆ. ಬೇಕಪ್ಪ ನೀರು ಫಿಲ್ಟರ್ ನೀರೇ ಹಾಕೋಬೇಕಂತೆ ಗಾಯ್ಸ್. ಟ್ಯಾಪ್ ನೀರ್ನ ಕುಡಿಯಕ್ ಮಾತ್ರ ಟ್ಯಾಪ್ ನೀರ್ನ ಬಳಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಾನು. ಆಕ್ವಾ ಗಾರ್ಡ್ ಅಂತ ಏನ್ ಹೇಳ್ತಾರೆ, ಹಿತ್ತಾಳದಿಂದ ಪ್ಯೂರಿಫೈ ಆಗಿ ಬರೋದು ಒಳ್ಳೇದು. ಸೊ ಇದಕ್ಕೆ ನಾವು 15,000 ಕೊಟ್ಟು ಹಾಕ್ಸ್ಕೊಂಡಿರೋದು. ಸೊ ಕರ್ಮ ನನ್ ಗಂಡ ಸರಿ ಇಲ್ಲ. ನಿನ್ ಗಂಡ ಒಂದ್ ರೂಪಾಯಿ ಏನೋ ಪೈಸಾ ಹೆಲ್ಪ್ ಇಲ್ಲ ಗೈಸ್ ನನ್ಗೆ ನನ್ ಗಂಡ ಕಡೆಯಿಂದ. ಹೌದಾ? ಇವಾಗ ಡೀಸೆಲ್ ನಾನೇ ಹಾಕ್ಸಿದ್ದು ಗೈಸ್, 1000 ರೂಪಾಯಿ. ಅದನ್ನ ಹೇಳ್ತಾರ, ಅದನ್ನ ಹೇಳ್ತಾರ, ಅದನ್ನೆಲ್ಲ ಹೇಳ್ತಾರ. ಇವಳು ಹಾಕ್ಬಿಡ್ತಾಳೆ ಗಾಯಸ್ ತರಲೆ ಕಂಜೂಸ್ ಮುಂದೆ. ಇದು ಗಾಯ ಆಗಿರೋ ಅಂತ ಅದಕ್ಕೂ ಏನಾನ ಔಷಧಿ ಕೊಡ ಅಂದ್ರೆ ಅದಕ್ಕೂ ಇಲ್ಲ ಅಂತಾಳು ಅಂತಾಳು ಕಂಜೂಸ್ ಆಗ್ಬಿಟ್ಟವಳೆ. ಆಕ್ವಾಗಾರ್ಡ್ ಅದ ಟ್ಯಾಪ್ ನೀರ್ದ? ಆಕ್ವಾಗಾರ್ಡ್ ಟ್ಯಾಪ್ ನೀರ್. ಪಾಪ ಗಾಯಸ್ ನೋಡಿ ನನ್ ಗಂಡ ಎಷ್ಟ್ ಹೆಲ್ಪ್ ಮಾಡ್ತಾರೆ. ಇಲ್ಲಡ ಚಿನ್ನಾಡ ಇಲ್ಲಿ ಇದಕ್ಕಾಕು. ಪಾಪ ಸಾಕು 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 ಬಾ ಹಿಡ್ಕೋ.
ಹೇಗಿದ್ದ ಹೇಗಾದ ಅಂತ. ಚಪಾತಿ ಕಲ್ಸಕ್ಕೆ ಬರ್ತಾ ಇರ್ಲಿಲ್ಲ ಗೈಸ್, ಕಲ್ತ್ಕೊಬಿಟ್ಟಾಳೆ, ಕಲ್ತ್ಕೊಬಿಟ್ಟಿದ್ದಾಳೆ. ಒಂದೆಲ್ಲ ಒಂದು ಏನ್ ಗೊತ್ತಾಗ, ಸಿಂಪಲ್ ಚಪಾತಿ ಇಟ್ಟು ಹೆಂಗ್ ಬರ್ತಾ ಕಲ್ಸೋದು, ನಿಮ್ಗೆ ಯಾರಾದ್ರೂ ಶತ್ರು ಇರ್ತಾರಲ್ಲ ಅಥವಾ ಯಾರಾದ್ರೂ ನಿಮ್ಗೆ ಏನನ್ನ ಮಾಡಿದ್ರೆ ಕೋಪ ಬರುತ್ತಲ್ಲ ಅವ್ರ ಮೇಲೆ, ಅವ್ರ ಮೇಲೆ ನೆನ್ಸ್ಕೊಂಡು ಇಸ್ಕೆ ಗೈಸ್ ಹೇಳ್ತೀರಾ ಅಷ್ಟೇ ಚಪಾತಿ ಇಟ್ಟು. ನನ್ಗೆ ಪನ್ನೀರ್ ಅಂದ್ರೆ ಹುಚ್ಚು, ನಮ್ಮಅಮ್ಮ ಮನೆಗೆ ಯಾವಾಗ ಬಂದ್ರು ಎಂತ ಒಳ್ಳೆ ಪೆಟ್ನೆ ಮಿಕ್ಕಿದೀನಿ ಗೈಸ್. ಏನು ಕಡಿ ನಾನೇನ್ ಕಡ್ಡಿ ಇಲ್ಲ ಹೇಳು, ನನ್ ವಯಸ್ಸು ನನ್ ಇಷ್ಟ ಸಾಕು, ದಪ್ಪ ಆಗ್ಬಿಟ್ಟು ಸಾಯೋದ್ ಬೇಡ. ನನ್ನ ವಯಸ್ಸು ನಾನು ಕರೆಕ್ಟ್ ಆಗಿದ್ದೀನಿ ಇಲ್ಲ ಅಂದವ್ರು ಯಾರು, ನನ್ನ ಹೈಟ್ ನಾನು ಕರೆಕ್ಟ್ ಆಗಿದ್ದೀನಿ ಇಲ್ಲ ಅಂದವ್ರು ಯಾರು, ನೀನೇ ಹೇಳ್ತಾ ಇರ್ದಲ್ಲ ದಪ್ಪ ದಪ್ಪ ಅಂತ. ಸಣ್ಣ ಆಗ್ಬಿಟ್ಟು ಅತಿ ಸಣ್ಣ ಆದ್ರೆ ಚೆನ್ನಾಗಿ ಕಾಣೋದು, ಅದೇ ಇನ್ನೊಂದು 10 kg ಕಮ್ಮಿ ಆಗ್ಬೇಕು ಅನ್ಸುತ್ತೆ. ಓಕೆ ನಿನ್ ಮದ್ವೆಲಿ ಇದ್ದಲ್ಲ ಅಷ್ಟಿದ್ರೆ ಸಾಕು. ಇವಾಗ ಅದು ಏನೋ ಸ್ಕೇಲ್ ಇರುತ್ತಲ್ಲ ತೋರ್ಸ್ ನನ್ನ, ಅದು ವೇಯಿಂಗ್ ಮಿಷಿನ್ ಇರುತ್ತಲ್ಲ ವೇಟ್ ನೋಡೋದು, ಅದ್ರ ಮೇಲೆ ನಿಂತ್ಕೊಂಡ್ರೆ ಸಾಕು ನಂಬರೇ ಬರಲ್ಲ. 93 kg ಇದೆ ಮದ್ವೆಲಿ, ಇವಾಗ 105 ಎಷ್ಟೋ 105 ಇದೀನಿ. ಒಂದೊಂದ್ಸತಿ ನಂಗೆ ಚಪಾತಿ ಇಟ್ಟು ಕಲ್ಸ್ಬೇಕಾದ್ರೆ ನನ್ನ ಗಂಡ ಗ್ಯಾಪ್ ನಂಬತ್ತೆ, ಏನ ಏನಾನ ಈಸ್ಕೊಟ್ಟಿಲ್ಲ ಅಂದ್ರೆ ಏನೇನ ಕರ್ಕೊಂಡು ಹೋಗ್ತೀನಿ ಅಂತ ಯಾಮರ್ಸ್ಬಿಟ್ರೆ ಕೋಪ ಬರ್ತದಲ್ಲ, ಅವಾಗ ಬೇಕ್ ಬೇಕಾದ ಚಪಾತಿ ಮಾಡ್ತೀನಿ ನಿಮಗೆ ಕೋಪ ತೀರ್ಸ್ಕೊಳ್ಳಕ್ಕೆ. ನನ್ ಗಂಡ ಬೆಳಗ್ಗೆನೆ ನಾನು ಆಚೆ ಹೋಗಿ ತಿನ್ಕೊ ಬರ್ತೀನಿ ಅಂತ ಹೇಳ್ತಾರೆ. ನಾನು ಹೋಗ್ತೀನಿ, ನಾನೇನಿಲ್ಲ ನಾನು ಮಾಡಿಕ್ಕಿದ್ದೀನಿ ಆಗಲ್ಲ ನನಗೂ ಆಗಲ್ಲ, ನಾನು ಬಿರಿಯಾನಿ ಗಿರಿಯಾನಿ ತಿನ್ಕೋಬೋದು. ಬಿರಿಯಾನಿನೂ ಇಲ್ಲ ಯಾವುದು ಇಲ್ಲ, ಇಲ್ಲೇ ನಮ್ಮ ಸಂಬಂಧಿಕರ ಮನೆ ಮುಸ್ತಾಗ ತಿನ್ಕೋಬತ್ತೀನಿ. ಯಾರು ದಿವ್ಯಕ್ಕ ಲಿಖಿತ್ತು ಅವ್ರ ಮನೆಗೆ ಹೋಗಲ್ಲ, ಏನ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾಯ್ತು ದೂರ ಮಮತಾ ಅಂತ ಮನೆಗಲ್ಲ, ಮಮತಾ ಅಂತ ಮನೆಗಲ್ಲ ಹೋಗ್ಬೇಕಾಯ್ತಲ್ಲ ಪಾಪ. ಮಿದ್ದೆ ತಾವಳ ಮಿದ್ದೆ ಮಿದ್ದೆ ಸಿಂಪಲ್ ಬೇಗ ಆಗುತ್ತ ಇದಕ್ಕೆ ಒಂಚೂರು ಆಯಿಲ್ ಹಾಕೊಂಡು ಮಿಕ್ಸ್ ಮಾಡಿ. ಗೊತ್ತೇ ಇರ್ಲಿಲ್ಲ ಅನ್ಸತ್ತೆ ಎಲ್ಲ ಜನಗಳಿಗೆ ಇದ್ಯಾವ್ದು ಡಿಫ್ರೆಂಟ್ ಆಯ್ತು, ನೀವು ಡಿಫ್ರೆಂಟ್ ಆಗಿ ಮಿದ್ದಾ ಇದ್ದೀರಾ ಹಿಂಗೇನಾ, ಜನ ಚೇಂಜ್ ಕೇಳ್ತಾರೆ ಚೇಂಜ್ ಕೇಳ್ತಾರೆ ಇನ್ನೇನ್ ಮಿಡ್ತಿ. ಆವಾಗೆಲ್ಲ ನಮ್ಮಅಮ್ಮ ಇದಕ್ಕೆ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡ್ಕೊಳೋರು, ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ, ಗ್ರೀನ್ ಕಲರ್ ಆಗಿ ಕಾಣಿಸ್ತಾ ಇತ್ತು ಚಪಾತಿ, ಒಳ್ಳೇದಂತ ಹೇಳ್ತಿದ್ರೆ ನನ್ ಗಂಡ ಒಂದ್ಸಲಿ ಮಾಡ್ಕೊಡ್ತೀನಿ ಟೇಸ್ಟ್ ಮಾಡಿ ಮಾಡಿ ತಿಂದ್ಮೇಲೆ ಬದುಕಿರ್ಬೇಕು ಆ ತರದ ಇದ್ರೆ ಮಾತ್ರ. ಏ ಟೈಮ್ ಆಗಲ್ಲ ನಿಮ್ಗೆ ಪ್ರಮೋಷನ್ ಬಿಡಿಗೆ, ಇದಿಷ್ಟೇ ಇದು ಚಪಾತಿ ಹಿಟ್ಟು, ಚಪಾತಿ ಹಿಟ್ಟು ಕಲಿಸಿತ್ತಾಯ್ತು. ಸೊ ಸುಳ್ವೆ ಸುಟ್ಟು ಪನ್ನೀರ್ ಹಾಕೊಟ್ಟು ಪನ್ನೀರ್ ಗ್ರೇವಿನ ನನ್ ಗಂಡನಿಗೆ ಫಸ್ಟ್ ಕೊಟ್ಟಿನಿ ಟೇಸ್ಟ್ ಮಾಡಕ್ಕೆ ಸುಡುವೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇನೆ, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತಿದ್ದೆ. ಟೇಕ್ ಕೇರ್, ಟೇಕ್ ಕೇರ್, ಬೈ ಬೈ.